ಮೈ ಚೈಲ್ಡ್ಹುಡ್ ನನ್ನ ಬಾಲ್ಯ ಯಾರ ಬಾಲ್ಯ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಬಾಲ್ಯ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅವರ ಆತ್ಮಚರಿತ್ರೆಯಾದಂತಹ ವಿಂಗ್ಸ್ ಆಫ್ ಫೈಯರಲ್ಲಿ ಅವರ ಬಾಲ್ಯದ ಬಗ್ಗೆ ತಿಳಿಸಿದ್ದಾರೆ ಅದರ ಒಂದು ತುಣುಕು ನಮಗೆ ಈ ಪಾಠದಲ್ಲಿ ಲೆಟ್ಸ್ ಲರ್ನ್ ಹಾಗಾದರೆ ಕೆನ್ ಯು ಥಿಂಕ್ ಆಫ್ ಎನಿ ಸೈಂಟಿಸ್ಟ್ ಹೂ ಹ್ಯಾವ್ ಆಲ್ಸೋ ಬೀನ್ ಸ್ಟೇಟ್ಸ್ ಮ್ಯಾನ್ ಸ್ಟೇಟ್ಸ್ ಮ್ಯಾನ್ ಅಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ಡ್ ಪೊಲಿಟಿಕಲ್ ಫಿಗರ್ಸ್ ಒಳ್ಳೆ ಪೊಲಿಟಿಷಿಯನ್ ಆಗಿರೋವಂಥವ್ರು ಒಳ್ಳೆ ಸೈಂಟಿಸ್ಟ್ ಅಂಥವ್ರು ಎರಡೂ ಅಂಥವ್ರು ಯಾರು ಅಬ್ದುಲ್ ಕಲಾಂ ಅವ್ರನ್ನ ಬಿಟ್ಟು ಬೇರೆಯವ್ರು ಯಾರಾದರೂ ನಿಮಗೆ ಈ ರೀತಿ ಅಂಥವ್ರು ಗೊತ್ತಿದೆಯಾ ಅಂತ ಮೊದಲನೇ ಕ್ವಶನ್ ನಿಮ್ಗೆ ಕೇಳ್ತಿದ್ದಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಹೂಸ್ ಪ್ರಾಜೆಕ್ಟ್ಸ್ ಇನ್ ಸ್ಪೇಸ್ ಡಿಫೆನ್ಸ್ ಆ್ಯಂಡ್ ನ್ಯೂಕ್ಲಿಯರ್ ಟೆಕ್ನಾಲಜಿ ಗೈಡೆಡ್ ಇಂಡಿಯಾ ಇನ್ ಟು ದ ಟ್ವೆಂಟಿ ಫಸ್ಟ್ ಸೆಂಚುರಿ ಬಿಕೇಮ್ ಅವರ್ ಇಲೆವೆಂತ್ ಪ್ರೆಸಿಡೆಂಟ್ ಇನ್ ಟೂ ತೌಸಂಡ್ ಟು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೆಲವು ಪ್ರಾಜೆಕ್ಟ್ಸ್ಗಳನ್ನ ಸ್ಪೇಸ್ ಬಗ್ಗೆ ಅಂದರೆ ಬಾಹ್ಯಾಕಾಶದ ಬಗ್ಗೆ ಡಿಫೆನ್ಸ್ ಬಗ್ಗೆ ರಕ್ಷಣೆಯ ಬಗ್ಗೆ ಮತ್ತು ನ್ಯೂಕ್ಲಿಯರ್ ಟೆಕ್ನಾಲಜಿ ಪರಮಾಣು ತಂತ್ರಜ್ಞಾನದ ಬಗ್ಗೆ ಮಾಡ್ತಾರೆ ಇದು ನಮ್ಮ ಭಾರತ ಇಪ್ಪತ್ತೊಂದನೇ ಶತಮಾನದಲ್ಲಿ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ ಅಂದರೆ ಭಾರತಕ್ಕೆ ಒಳ್ಳೆಯ ಮಾರ್ಗದರ್ಶನ ನೀಡುತ್ತೆ ಹಿ ಬಿಕೇಮ್ ಅವರ್ ಇಲೆವೆಂತ್ ಪ್ರೆಸಿಡೆಂಟ್ ಇನ್ ಟೂ ತೌಸಂಡ್ ಟು ಎರಡು ಸಾವಿರದ ಎರಡರಲ್ಲಿ ನಮ್ಮ ಹನ್ನೊಂದನೆಯ ರಾಷ್ಟ್ರಪತಿಗಳಾಗಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಸೆಲೆಕ್ಟ್ ಆಗ್ತಾರೆ ಇನ್ ಹೆಸ್ ಆಟೋಬಯೋಗ್ರಫಿ ವಿಂಗ್ಸ್ ಆಫ್ ಫೈರ್ ಹಿ ಸ್ಪೀಕ್ಸ್ ಆಫ್ ಎಸ್ ಚೈಲ್ಡ್ಹುಡ್ ಅವರ ಆತ್ಮಚರಿತ್ರೆಯಾದಂತಹ ವಿಂಗ್ಸ್ ಆಫ್ ಫೈಯರಲ್ಲಿ ಅವರು ಅವರ ಬಾಲ್ಯದ ಬಗ್ಗೆ ಮಾತಾಡ್ತಾರೆ ಅವರೇ ಹೇಳ್ತಿರೋ ಅಂತಹ ಲೈನ್ಸ್ ಐ ವಾಸ್ ಬೋರ್ನ್ ಇನ್ ಟು ಅ ಮಿಡಲ್ ಕ್ಲಾಸ್ ತಮಿಳ್ ಫ್ಯಾಮಿಲಿ ಇನ್ ದ ಐಲ್ಯಾಂಡ್ ಟೌನ್ ಆಫ್ ರಾಮೇಶ್ವರಂ ಇನ್ ದ ಅರ್ಸ್ಟ್ ವೈಲ್ ಮದ್ರಾಸ್ ಸ್ಟೇಟ್ ಅರ್ಸ್ಟ್ ವೈಲ್ ಅಂತ ಹೇಳಿದ್ರೆ ಮೊದಲು ಕರೆಯಲ್ಪಡ್ತಿದ್ದಂತಹ ಮದ್ರಾಸ್ ಇವಾಗ ಏನಂತ ಕರೀತಾರೆ ಚೆನ್ನೈ ಅಂತ ಕರೀತಾರೆ ಸೊ ಮೊದಲು ಮದ್ರಾಸ್ ಅಂತ ಕರೆಯಲ್ಪಡ್ತಿದ್ದಂತಹ ಒಂದು ಜಾಗದಲ್ಲಿ ಒಂದು ಐಲ್ಯಾಂಡ್ ಟೌನ್ ಇರುತ್ತೆ ಅದು ರಾಮೇಶ್ವರಂ ಆ ರಾಮೇಶ್ವರಮ್ ಅನ್ನೋ ಐಲ್ಯಾಂಡ್ ಟೌನಲ್ಲಿ ಒಂದು ಮಿಡಿಲ್ ಕ್ಲಾಸ್ ತಮಿಳ್ ಫ್ಯಾಮಿಲಿಯಲ್ಲಿ ಇವರು ಜನಿಸ್ತಾರೆ ಮೈ ಫಾದರ್ ಜೈನುಲ್ ಅಬ್ದೀನ್ ಹ್ಯಾಡ್ ನೈದರ್ ಮಚ್ ಫಾರ್ಮಲ್ ಎಜುಕೇಷನ್ ನಾರ್ ಮಚ್ ವೆಲ್ತ್ ಫಾರ್ಮಲ್ ಎಜುಕೇಷನ್ ಅಂದರೆ ಶಾಲೆಗೆ ಹೋಗಿ ಗಳಿಸಿದಂತಹ ವಿದ್ಯಾಭ್ಯಾಸ ಅವರ ತಂದೆಗಿರೋದಿಲ್ಲ ನೈದರ್ ನಾರ್ ಅಂದರೆ ಇದೂ ಇಲ್ಲ ಅದೂ ಇಲ್ಲ ಅಂಥೇಳಿ ಫಾರ್ಮಲ್ ಎಜುಕೇಷನ್ ಕೂಡ ಇರಲಿಲ್ಲ ಅವರಿಗೆ ವೆಲ್ತ್ ಕೂಡ ಇರಲಿಲ್ಲ ವೆಲ್ತ್ ಅಂತ ಹೇಳಿದ್ರೆ ಆಸ್ತಿ ಕೂಡ ಇರಲಿಲ್ಲ ಡಿಸ್ಪೈಟ್ ದೀಸ್ ಡಿಸ್ಅಡ್ವಾಂಟೇಜಸ್ ಹಿ ಪೊಸೆಸ್ಡ್ ಗ್ರೇಟ್ ಇನ್ ಏಟ್ ವಿಸ್ಟಮ್ ಆ್ಯಂಡ್ ಅ ಟ್ರೂ ಜೆನರಾಸಿಟಿ ಆಫ್ ಸ್ಪಿರಿಟ್ ಡಿಸ್ಪೈಟ್ ಅಂತ ಹೇಳಿದ್ರೆ ಹಾಗಿದ್ರೂ ಕೂಡ ದೀಸ್ ಡಿಸ್ಅಡ್ವಾಂಟೇಜಸ್ ಅಂದರೆ ಅನಾನುಕೂಲತೆಗಳು ಈ ರೀತಿಯ ಅನಾನುಕೂಲತೆಗಳು ಇದ್ದರೂ ಕೂಡ ಅವರು ಸ್ವಾಭಾವಿಕ ಬುದ್ಧಿವಂತಿಕೆಯನ್ನು ಹೊಂದಿದ್ರು ಈ ನೇಟ್ ಅಂತ ಹೇಳಿದ್ರೆ ಸ್ವಾಭಾವಿಕ ಇನ್ ಬಾರ್ನ್ ವಿಸ್ಡಮ್ ವಿಸ್ಡಮ್ ಅಂದರೆ ಬುದ್ಧಿವಂತಿಕೆ ಆ್ಯಂಡ್ ಅ ಟ್ರೂ ಜನರಾಸಿಟಿ ಜನರಾಸಿಟಿ ಅಂದರೆ ಉದಾರ ಮನೋಭಾವನೆ ಅಂತ ಕೂಡಿದ್ರು ಹಿ ಹ್ಯಾಡ್ ಎನ್ ಐಡಿಯಲ್ ಹೆಲ್ಪ್ ಮೇಟ್ ಇನ್ ಮೈ ಮದರ್ ಆಶಿಯಮ್ಮ ಅವರ ತಾಯಿಯ ಹೆಸರು ಆಶಿಯಮ್ಮ ಅವರು ಐಡಿಯಲ್ ಹೆಲ್ಪ್ ಮೇಟ್ ಆಗಿದ್ರು ಐಡಿಯಲ್ ಅಂದರೆ ಆದರ್ಶ ಹೆಲ್ಪ್ ಮೇಟ್ ಅಂದರೆ ಸಹಾಯ ಮಾಡೋ ಅಂಥವ್ರು ಯಾವುದೇ ವಿಷಯಕ್ಕಾದರೂ ಪತಿಗೆ ಸಹಾಯ ಮಾಡುವಂತಹ ಆದರ್ಶ ಪತ್ನಿಯಾಗಿದ್ದರು ಐ ಡು ನಾಟ್ ರೀಕಾಲ್ ದ ಎಕ್ಸಾಕ್ಟ್ ನಂಬರ್ ಆಫ್ ಪೀಪಲ್ ಶಿ ಫೆಟ್ ಎವ್ರಿ ಡೇ ಪ್ರತಿದಿನ ನಮ್ಮ ಮನೆಯಲ್ಲಿ ಎಷ್ಟು ಜನ ಊಟ ಮಾಡಿದ್ರು ಅಂತ ನನಗೆ ನೆನಪಿಲ್ಲ ಬಟ್ ಐ ಆಮ್ ಕ್ವೈಟ್ ಸರ್ಟನ್ ಸಟನ್ ಅಂದರೆ ಗ್ಯಾರಂಟಿ ನನಗೆ ಗ್ಯಾರಂಟಿ ಇತ್ತು ದಟ್ ಫಾರ್ ಮೋರ್ ಔಟ್ಸೈಡರ್ಸ್ ಏಟ್ ವಿತ್ ಅಸ್ ದ್ಯಾನ್ ಆಲ್ ದ ಮೆಂಬರ್ಸ್ ಆಫ್ ಅವರ್ ಫ್ಯಾಮಿಲಿ ಪುಟ್ ಟುಗೆದರ್ ನಮ್ಮ ಎಲ್ಲ ಫ್ಯಾಮಿಲಿಯ ಮೆಂಬರ್ಸ್ನ ಸೇರಿಸಿದ್ರೆ ಎಷ್ಟು ಜನ ಆಗ್ತೀವೋ ಅದೆಲ್ಲರಿಗಿಂತ ಜಾಸ್ತಿ ಜನ ನಮ್ಮ ಮನೆಯಲ್ಲಿ ಬಂದು ಊಟ ಮಾಡಿದ್ರು ಅಂತ ಮಾತ್ರ ನನಗೆ ನೆನಪಿದೆ ಅಂತ ಅಬ್ದುಲ್ ಕಲಾಂ ಅವ್ರು ಹೇಳ್ತಿದ್ದಾರೆ ಐ ವಾಸ್ ಒನ್ ಆಫ್ ಮೆನಿ ಚಿಲ್ಡ್ರನ್

ವಿ ಲಿವ್ಡ್ ಇನ್ ಅವರ್ ಆ್ಯನ್ಸೆಸ್ಟ್ರಲ್ ಹೌಸ್ ಆ್ಯನ್ಸೆಸ್ಟ್ರಲ್ ಅಂದರೆ ಪೂರ್ವಜರ ಮನೆ ಪೂರ್ವಜರ ಮನೆಯಲ್ಲಿ ನಾವು ವಾಸ ಮಾಡಿದ್ವಿ ವಿಚ್ ವಾಸ್ ಬಿಲ್ಟ್ ಇನ್ ದ ಮಿದಿಡಲ್ ಆಫ್ ದ ನೈನ್ಟೀನ್ತ್ ಸೆಂಚುರಿ ಆ ಪೂರ್ವಜರ ಮನೆಯನ್ನು ಹತ್ತೊಂಬತ್ತನೆಯ ಶತಮಾನದ ಮಧ್ಯದಲ್ಲಿ ಕಟ್ಟಲಾಗಿತ್ತು ಇಟ್ ವಾಸ್ ಅ ಫೇರ್ಲಿ ಲಾರ್ಜ್ ಪಕ್ಕಾ ಹೌಸ್ ಒಂದು ಅಂದಾಜು ದೊಡ್ಡದಾಗಿರುವಂತಹ ಒಂದು ಪಕ್ಕಾ ಹೌಸ್ ಆಗಿತ್ತು ಪಕ್ಕಾ ಅಂದರೆ ಸಾಲಿಡ್ ಆ್ಯಂಡ್ ಪರ್ಮನೆಂಟ್ ಹೌಸ್ ಒಂದು ಗಟ್ಟಿಯಾಗಿ ನಿರ್ಮಿಸಿದಂತಹ ಒಂದು ಮನೆಯಾಗಿತ್ತು ಮೇಡ್ ಆಫ್ ಲೈಮ್ ಸ್ಟೋನ್ ಆ್ಯಂಡ್ ಬ್ರಿಕ್ ಲೈಮ್ ಸ್ಟೋನ್ ಅಂದರೆ ಸುಣ್ಣದ ಕಲ್ಲು ಸುಣ್ಣದ ಕಲ್ಲು ಮತ್ತು ಇಟ್ಟಿಗೆಗಳನ್ನು ಬಳಸಿ ಆ ಮನೆಯನ್ನು ಕಟ್ಟಿದರು ಆನ್ ದ ಮಾಸ್ಕ್ ಸ್ಟ್ರೀಟ್ ಇನ್ ರಾಮೇಶ್ವರಂ ರಾಮೇಶ್ವರಂನ ಮಸೀದಿಯ ಬೀದಿಯಲ್ಲಿ ಆ ಮನೆಯನ್ನು ಕಟ್ಟಿದರು ಮೈ ಆಸ್ಟಿಯ ಫಾದರ್ ಯೂಸ್ ಟು ಅವಾಯ್ಡ್ ಆಲ್ ಇನ್ ಎನ್ ಇನ್ ಎಸೆನ್ಷಿಯಲ್ ಕಂಫರ್ಟ್ಸ್ ಆ್ಯಂಡ್ ಲಗ್ಸುರೀಸ್ ಮೈ ಆಸ್ಟಿಯ ಫಾದರ್ ಆಸ್ಟಿಯರ್ ಅಂದರೆ ನಮ್ಮ ತಂದೆ ಸಿಂಪಲ್ ಆಗಿದ್ದರು ಆದರೆ ಕಠಿಣವಾಗಿದ್ದರು ಅವರು ಕೆಲವನ್ನು ಅವಾಯ್ಡ್ ಮಾಡ್ತಿದ್ದರು ಏನನ್ನು ಎಸೆನ್ಷಿಯಲ್ ಕಂಫರ್ಟ್ಸ್ ಎಸೆನ್ಷಿಯಲ್ ಅಂದರೆ ಬೇಡ ನಮಗದು ಅಂಥ ಸೌಕರ್ಯಗಳನ್ನು ಅವರು ಅವಾಯ್ಡ್ ಮಾಡ್ತಾಯಿದ್ರು ಹಾಗೆ ಲಗ್ಸುರೀಸ್ ಐಷಾರಾಮಿ ಜೀವನ ಅವರು ಪ್ರೋತ್ಸಾಹಿಸ್ತಿರಲಿಲ್ಲ ಹವೆವರ್ ಆಲ್ ನೆಸೆಸಿಟೀಸ್ ಯು ಪ್ರೊವೈಡೆಡ್ ಫಾರ್ ಐಷಾರಾಮಿ ಜೀವನ ಕೊಡ್ತಿರಲಿಲ್ಲ ಆದರೆ ಬೇಕಾದಂತಹ ನೆಸೆಸಿಟೀಸ್ ಅನಿವಾರ್ಯ ವಸ್ತುಗಳಿಗೆ ಯಾವತ್ತೂ ಕೊರತೆ ಇರಲಿಲ್ಲ ಇನ್ ಟರ್ಮ್ಸ್ ಆಫ್ ಫುಡ್ ಮೆಡಿಸಿನ್ ಆರ್ ಕ್ಲೋತ್ಸ್ ಆಹಾರ ಆಗಿರ್ಬೋದು ಮೆಡಿಸಿನ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಅದನ್ನೆಲ್ಲ ಕರೆಕ್ಟಾಗಿ ಹೊಂದಿಸ್ಕೊಡ್ತಾ ಇದ್ರು ಫ್ಯಾಕ್ಟ್ ಐ ವುಡ್ ಸೇ ಮೈನ್ ವಾಸ್ ಅ ವೆರಿ ಸೆಕ್ಯುಲ್ ಸೆಕ್ಯೂರ್ ಚೈಲ್ಡ್ಹುಡ್ ನಿಜ ಹೇಳಬೇಕು ಅಂದರೆ ಇನ್ ಫ್ಯಾಕ್ಟ್ ಅಂದರೆ ನಿಜ ಹೇಳಬೇಕು ಅಂದರೆ ಐ ವುಡ್ ಸೇ ನನ್ನ ಜೀವನ ಒಂದು ಸುರಕ್ಷಿತ ಬಾಲ್ಯವಾಗಿತ್ತು ಅಂತ ನಾನು ಹೇಳ್ಬೋದು ಸೆಕ್ಯೂರ್ ಅಂದರೆ ಸುರಕ್ಷಿತವಾಗಿತ್ತು ನನ್ನ ಬಾಲ್ಯ ಬೋತ್ ಮೆಟೀರಿಯಲಿ ಆ್ಯಂಡ್ ಇಮೋಷ್ನಲಿ ಮೆಟೀರಿಯಲ್ ಏನೇ ನನಗೆ ಬೇಕಾಗಿದ್ದೆಲ್ಲ ಸಿಕ್ತಿತ್ತು ಅಂದರೆ ಭೌತಿಕವಾಗಿ ಮತ್ತು ಭಾವನಾತ್ಮಕವಾಗಿ ಒಂದು ಒಳ್ಳೆ ಜೀವನ ನನಗೆ ಸಿಕ್ಕಿತ್ತು ದ ಸೆಕೆಂಡ್ ವರ್ಲ್ಡ್ ವಾರ್ ಬ್ರೋಕೌಟ್ ಇನ್ ನೈನ್ಟೀನ್ ತರ್ಟಿ ನೈನ್ ವೆನ್ ಐ ವಾಸ್ ಏಟ್ ಇಯರ್ಸ್ ಓಲ್ಡ್ ನಾನು ಎಂಟು ವರ್ಷದವನಾಗಿದ್ದಾಗ ಎರಡನೇ ಮಹಾಯುದ್ಧ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪ್ರಾರಂಭ ಆಯಿತು ಫಾರ್ ರೀಸನ್ಸ್ ಐ ಹ್ಯಾವ್ ನೆವರ್ ಬೀನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅ ಸಡನ್ ಡಿಮ್ಯಾಂಡ್ ಫಾರ್ ಟ್ಯಾಮ್ರೆಂಟ್ ಸೀಟ್ಸ್ ಇರಪ್ಚದಿನ್ ಮಾರ್ಕೆಟ್ ನನಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಬೇಡಿಕೆ ಈ ಹುಣಸೆ ಬೀಜಕ್ಕೆ ಬೇಡಿಕೆ ಸ್ಫೋಟ ಆಯಿತಂತೆ ಸಡನ್ನಾಗಿ ಹುಣಸೆ ಬೀಜದ್ದು ಬೇಕು ಅನ್ನೋ ರೀತಿಯಲ್ಲಿ ಒಂದು ಬೇಡಿಕೆ ಸ್ಫೋಟ ಆಯಿತು ಐ ಯೂಸ್ ಟು ಕಲೆಕ್ಟ್ ದ ಸೀಡ್ಸ್ ಅಂಡ್ ಸೆಲ್ ದಮ್ ಟು ಅ ಪ್ರೊವಿಷನ್ ಶಾಪ್ ಆನ್ ಮಾಸ್ಕ್ ಸ್ಟ್ರೀಟ್ ಇವರೇನು ಮಾಡ್ತಾಯಿದ್ರು ಟ್ಯಾಬ್ಲೆಟ್ ಸೀಡ್ಸ್ ಇರುತ್ತಲ್ಲ ಸೀಡ್ಸ್ ಅಂದರೆ ಬೀಜಗಳು ಆ ಹುಣಸೆ ಹಣ್ಣಿನ ಬೀಜಗಳನ್ನು ಕಲೆಕ್ಟ್ ಮಾಡಿ ಮಸೀದಿಯ ಬೀದಲಿ ಬೀದಿಯಲ್ಲಿ ಇದ್ದಂತಹ ಒಂದು ಪ್ರಾವಿಷನ್ ಸ್ಟೋರಿಗೆ ಅವರು ಕೊಡ್ತಾಯಿದ್ರು ಹಂಗೆ ಕೊಟ್ಟಾಗ ಅವ್ರಿಗೆ ದುಡ್ಡು ಸಿಗುತ್ತಲ್ವ ಆ ಡೇಸ್ ಕಲೆಕ್ಷನ್ ವುಟ್ ಫೆಚ್ ಮೀ ದ ಪ್ರಿನ್ಸ್ಲಿ ಸಮ್ ಆಫ್ ದ ಸಮ್ ಆಫ್ ಒನ್ ಅನ್ನ ಪ್ರಿನ್ಸ್ಲಿ ಸಮ್ ಅಂದರೆ ದೊಡ್ಡ ಮೊತ್ತ ಸಿಕ್ತಿತ್ತು ಅಂತ ಅವ್ರು ಹೇಳ್ತಿದ್ದಾರೆ ಸೊ ಆ ರೀತಿ ಹುಣಸೆ ಬೀಜನ ಕಲೆಕ್ಟ್ ಮಾಡಿ ಪ್ರಾವಿಷನ್ ಸ್ಟೋರಾಗ ಕೊಟ್ಟಾಗ ನನಗೆ ಒನ್ ಅನ್ನ ಸಿಗ್ತಾ ಇತ್ತು ಸೊ ಅದೊಂದು ದೊಡ್ಡ ಮೊತ್ತ ಆಗಿತ್ತು ಒನ್ ಅನ್ನ ಅಂತ ಹೇಳಿದ್ರೆ ಸಿಕ್ಸ್ ಪೇಸೆ ಸೊ ಒಂದು ಅನ್ನಗೆ ಸಿಕ್ಸ್ ಪೇಸೆ ಅಂತ ಹೇಳ್ತೀವಿ ಸೊ ಅಷ್ಟು ನನಗೆ ಸಿಗ್ತಾ ಇತ್ತು ಅಂತ ಹೇಳ್ತಾರವರು

ನಾವು ವಾಸಿಸ್ತಿದ್ದಂತಹ ಪ್ರದೇಶ ಸ್ವಲ್ಪ ಯುದ್ಧ ನಡೀತಿದ್ದಂಥ ಜಾಗದಿಂದ ಐಸೋಲೇಟ್ ಆಗಿತ್ತು ಅಂದರೆ ಪ್ರತ್ಯೇಕವಾಗಿತ್ತು ಹಾಗಾಗಿ ನಮಗೆ ಅಷ್ಟು ಎಫೆಕ್ಟ್ ಆಗಿರಲಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಸೋನ್ ಇಂಡಿಯಾ ವಾಸ್ ಫೋರ್ಸ್ ಟು ಜಾಯಿನ್ ದ ಅಲೈಡ್ ಫೋರ್ಸಸ್ ಆ್ಯಂಡ್ ಸಮಥಿಂಗ್ ಲೈಕ್ ಅ ಸ್ಟೇಟ್ ಆಫ್ ಎಮರ್ಜೆನ್ಸಿ ವಾಸ್ ಡಿಕ್ಲೇರ್ಡ್ ಸದ್ಯದಲ್ಲೇ ಯುದ್ಧ ಘೋಷಣೆ ಆಗಿ ಸ್ವಲ್ಪ ದಿನ ಅವ್ರಿಗೇನು ಎಫೆಕ್ಟ್ ಆಗಲಿಲ್ಲ ಸದ್ಯದಲ್ಲೇ ತಕ್ಷಣ ಏನಾಯ್ತು ಇಂಡಿಯಾಗೆ ಮಿತ್ರಪಡೆಯನ್ನು ಸೇರಬೇಕು ಅಂತ ಹೇಳಿ ಫೋರ್ಸ್ ಬರ್ತಾಯಿತ್ತು ಮಿತ್ರಪಡೆ ಅಂತ ಹೇಳಿದ್ರೆ ಯು ಕೆ ಯು ಎಸ್ ಎ ಆ್ಯಂಡ್ ರಷ್ಯಾ ಮೂರು ಜನ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಒಟ್ಟಾಗಿದ್ದರು ಅದನ್ನು ಮಿತ್ರಪಡೆ ಅಂತ ಕರಿತೀವಿ ಆ ಮಿತ್ರಪಡೆಯನ್ನು ಇಂಡಿಯಾ ಸೇರಬೇಕಂತ ಹೇಳಿ ಅದಕ್ಕೆ ಒಂದು ಫೋರ್ಸ್ ಬಂತು ಆ ಸಮಯದಲ್ಲಿ ತುರ್ತು ಪರಿಸ್ಥಿತಿ ಕೂಡ ಡಿಕ್ಲೇರ್ ಆಯಿತು ಡಿಕ್ಲೇರ್ ಅಂದರೆ ಘೋಷಿಸಿದ್ರು ಅವರು ತುರ್ತು ಪರಿಸ್ಥಿತಿಯನ್ನು ದ ಫಸ್ಟ್ ಕ್ಯಾಶುಯಲ್ಟಿ ಕೇಮ್ ಇನ್ ದ ಫಾರ್ಮ್ ಆಫ್ ಸಸ್ಪೆನ್ಷನ್ ಆಫ್ ದ ಟ್ರೈನ್ ಹಾಲ್ಟ್ ಅಟ್ ರಾಮೇಶ್ವರಂ ಸ್ಟೇಷನ್ ಸಾಮಾನ್ಯ ಯುದ್ಧ ಆದಾಗ ಎಷ್ಟೋ ದುಷ್ಪರಿಣಾಮಗಳು ಆಗುತ್ತೆ ಇಲ್ಲಿ ರಾಮೇಶ್ವರಂನಲ್ಲಿ ಟ್ರೈನ್ ನಿಲ್ಲಿಸ್ತಾ ಇದ್ರು ಬಿಕಾಸ್ ಆಫ್ ದ್ಯಾಟ್ ವಾರ್ ಅಂದರೆ ಆ ಯುದ್ಧದಿಂದ ಆ ಟ್ರೈನಲ್ಲಿ ನಿಲ್ಲಿಸಬಾರ್ದು ಅನ್ನೋ ಥರ ಆಯಿತು ಹಾಲ್ಟ್ ಆಗಂಗಿರಲಿಲ್ಲ ಇರಲಿಲ್ಲ ಅಲ್ಲಿ ದ ನ್ಯೂಸ್ ಪೇಪರ್ ನೌ ಹ್ಯಾಟ್ ಟು ಬಿ ಬಂಬಲ್ ಬಂಡಲ್ಡ್ ಆ್ಯಂಡ್ ಥ್ರೋನ್ ಔಟ್ ಫ್ರಮ್ ದ ಮೂವಿಂಗ್ ಟ್ರೈನ್ ಆನ್ ದ ರಾಮೇಶ್ವರಂ ರೋಡ್ ಬಿಟ್ವೀನ್ ರಾಮೇಶ್ವರಂ ಆ್ಯಂಡ್ ಧನುಷ್ಕೋಡಿ ರಾಮೇಶ್ವರಂ ಮತ್ತು ಧನುಷ್ಕೋಡಿ ಮಧ್ಯದಲ್ಲಿ ರಾಮೇಶ್ವರಂ ರೋಡ್ನಲ್ಲಿ ಅವರು ನ್ಯೂಸ್ ಪೇಪರ್ನ ಬಂಡಲ್ ಮಾಡಿ ಟ್ರೈನಿಂದ ಎಸಿಬೇಕಿತ್ತು ಯಾಕೆ ನಾಲ್ಕು ನಿಲ್ಲಿಸ್ತಿರ್ಲಿಲ್ಲಲ್ಲ ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡೋರು ಆ ರೀತಿ ಎಸಿಬೇಕಿತ್ತು ದಟ್ ಫೋಸ್ಟ್ ಮೈ ಕಮ್ ಕಝಿನ್ ಸುದ್ದಿನ್ ಹೂ ಡಿಸ್ಟ್ರಿಬ್ಯೂಟರ್ ನ್ಯೂಸ್ ಪೇಪರ್ಸ್ ಇನ್ ರಾಮೇಶ್ವರಂ ಟು ಲುಕ್ ಫಾರ್ ಅ ಹೆಲ್ಪಿಂಗ್ ಹ್ಯಾಂಡ್ ಟು ಕ್ಯಾಚ್ ದ ಬಂಡಲ್ಸ್ ಆ್ಯಂಡ್ ಆ್ಯಸ್ ಇಫ್ ನ್ಯಾಚುರಲಿ ಐ ಫೀಲ್ಡ್ ದ ಸ್ಲಾಟ್ ಇವರ ಕಝಿನ್ ಯಾರವರು ಸುದ್ದಿನ್ ಸೊ ಇವರ ಕಸಿನ್ ಆಗಿದ್ದರು ಸಂಸುದ್ದೀನ್ ಅನ್ನೋರು ಅವರು ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಟರ್ ಆಗಿದ್ದರು ರಾಮೇಶ್ವರಂಗೆ ಅವರು ನ್ಯೂಸ್ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಿತ್ತು ಆದರೆ ರಾಮೇಶ್ವರಂನಲ್ಲಿ ಟ್ರೈನ್ ನಿಲ್ಲಿಸೋಲ್ಲ ಅವರು ನ್ಯೂಸ್ ಪೇಪರ್ನ ಬಂಡಲ್ ಮಾಡಿ ಏಸಿತಾರೆ ಹಿಡ್ಕೊಳ್ಳೋಕೆ ಹಿಡ್ಕೊಳ್ಳೋಕ್ಕೊಬ್ಬರು ಬೇಕಲ್ಲ ಅದನ್ನು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕಸಿನ್ ಆಗಿರೋದರಿಂದ ಸ್ವಾಭಾವಿಕವಾಗಿ ಅಂದರೆ ಅಲ್ಲಿ ನ್ಯಾಚುರಲಿ ಅಂತ ಬಳಸ್ತಿದ್ದಾರೆ ನ್ಯಾಚುರಲಿ ಐ ಫಿಲ್ಡ್ ದ ಸ್ಲಾಟ್ ಸ್ವಾಭಾವಿಕವಾಗಿ ನಾನು ಆ ಸ್ಲಾಟ್ನ ಫಿಲ್ ಮಾಡಿದೆ ನಾನಲ್ಲೂ ಹೋಗಿ ಬಂಡಲ್ಸ್ನ ಹಿಡ್ಕೋತಾ ಇದ್ದೆ ಸಂಸುದ್ದೀನ್ ಹೆಲ್ಪ್ಡ್ ಮೀ ಅರ್ನ್ ಮೈ ಫಸ್ಟ್ ವೇಜಸ್ ಫಸ್ಟ್ ವೇಜಸ್ ವೇಜಸ್ ಅಂದರೆ ಹಣ ಥರ ಸಂಭಾವನೆ ಸೊ ಮೊದಲನೇ ಹಣ ಗಳಿಸೋದಕ್ಕೆ ಸಂಸುದ್ದೀನ್ ಈ ರೀತಿ ನನಗೆ ಸಹಾಯ ಮಾಡಿದ್ರು ಹಾಫ್ ಅ ಸೆಂಚುರಿ ಲೇಟರ್ ಐ ಕ್ಯಾನ್ ಸ್ಟಿಲ್ ಫೀಲ್ ದ ಸರ್ಚ್ ಆಫ್ ಪ್ರೈಡ್ ಇನ್ ಅರ್ನಿಂಗ್ ಮೈ ಓನ್ ಮನಿ ಫಾರ್ ದ ಫಸ್ಟ್ ಟೈಮ್ ಐವತ್ತು ವರ್ಷಗಳಾದ ಮೇಲೂ ಕೂಡ ನಾನು ಹೇಗೆ ಮೊದಲನೇ ಹಣ ಗಳಿಸ್ತೆ ಅನ್ನೋದು ನನಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಎವ್ರಿ ಚೈಲ್ಡ್ ಇಸ್ ಬೋರ್ನ್ ವಿತ್ ಸಮ್ ಇನ್ಹೆರಿಟೆಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಂಟು ಆ ಸ್ಪೆಸಿಫಿಕ್ ಸೋಷಿಯೋ ಇಕನಾಮಿಕ್ ಆ್ಯಂಡ್ ಇಮೋಷ್ನಲ್ ಎನ್ವಾರ್ಮೆಂಟ್ ಆ್ಯಂಡ್ ಟ್ರೇಂಜ್ ಇನ್ ಸರ್ಟನ್ ವೇಸ್ ಬೈ ಫಿಗರ್ಸ್ ಆಫ್ ಅಥಾರಿಟಿ ಪ್ರತಿಯೊಂದು ಸಂಸಾರದಲ್ಲಿ ಒಂದು ಮಗು ಹುಟ್ಟಬೇಕಾದ್ರೆ ಆನುವಂಶಿಕ ಗುಣ ನಿರ್ದಿಷ್ಟ ಸಾಮಾಜಿಕ ಆರ್ಥಿಕ ಹಾಗೂ ಭಾವನಾತ್ಮಕ ವಾತಾವರಣದಲ್ಲಿ ಜನಿಸುತ್ತೆ ಅಂದರೆ ಒಂದೊಂದು ಒಂದು ಮಗು ಒಂದು ಫ್ಯಾಮಿಲಿಯಲ್ಲಿ ಹುಟ್ಟುತ್ತೆ ಅಂದರೆ ಫ್ಯಾಮಿಲಿನಲ್ಲಿ ಅವ್ರಿಗಿಂತಹ ಅವ್ರಿಗಿದ್ದಂತಹ ಗುಣಗಳನ್ನು ತಾನೂ ಪಡ್ಕೊಳುತ್ತೆ ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಭಾವನಾತ್ಮಕವಾಗಿರ್ಬೋದು ಅಂಥ ವಾತಾವರಣದಲ್ಲಿ ಏನೇನು ಗುಣಗಳಿರುತ್ತೋ ಅದರಲ್ಲಿ ಕೆಲವು ಗುಣಗಳನ್ನು ತನ್ನದಾಗಿಸಿಕೊಳ್ಳುತ್ತೆ ಹಾಗೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಕೂಡ ಅವರ ಫ್ಯಾಮಿಲಿಯಿಂದ ಕೆಲವು ಗುಣಗಳನ್ನು ಪಡ್ಕೊಳ್ತಾರೆ ತಂದೆಯಿಂದ ಏನನ್ನು ಪಡ್ಕೊಳ್ತಾರೆ ಅಂದರೆ ಐ ಇನ್ಹೆರಿಟೆಡ್ ಆನೆಸ್ಟಿ ಆ್ಯಂಡ್ ಸೆಲ್ಫ್ ಡಿಸಿಪ್ಲಿನ್ ಫ್ರಮ್ ಮೈ ಫಾದರ್ ನನ್ನ ತಂದೆಯಿಂದ ಪ್ರಾಮಾಣಿಕತೆ ಸ್ವಯಂ ಶಿಸ್ತು ಅನ್ನೋದನ್ನು ಪಡ್ಕೊಂಡೆ ಫ್ರಮ್ ಮೈ ಮದರ್ ಐ ಇನ್ಹೆರಿಟೆಡ್ ಫೇತ್ ಇನ್ ಗುಡ್ನೆಸ್ ಆ್ಯಂಡ್ ಡೀಪ್ ಕೈಂಡ್ನೆಸ್ ನನ್ನ ತಾಯಿಯಿಂದ ಫೇತ್ ಇನ್ ಗುಡ್ನೆಸ್ ಅಂದರೆ ಒಳ್ಳೆಯದರಲ್ಲಿ ನಂಬಿಕೆ ಇಡುವುದನ್ನು ಮತ್ತು ಆಳವಾದ ದಯೆಯನ್ನು ತೋರುವುದನ್ನು ಕಲ್ತ್ಕೊಂಡೆ ಆ್ಯಂಡ್ ಸೋ ಡಿಡ್ ಮೈ ತ್ರೀ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ನಾನೊಬ್ಳೆ ನಾನೊಬ್ಬನೇ ಅಲ್ಲ ನನ್ನ ಬ್ರದರ್ಸ್ ಮತ್ತು ಸಿಸ್ಟರ್ ಕೂಡ ಅದನ್ನು ಕಲ್ತ್ಕೊಂಡ್ರು ಅಂತ ಹೇಳ್ತಾರೆ ಐ ಹ್ಯಾಡ್ ತ್ರೀ ಕ್ಲೋಸ್ ಫ್ರೆಂಡ್ಸ್ ಇನ್ ಮೈ ಚೈಲ್ಡ್ಹುಡ್ ಈಗ ಅವರು ಅವ್ರ ಫ್ರೆಂಡ್ಸ್ಗಳ ಬಗ್ಗೆ ಹೇಳ್ತಿದ್ದಾರೆ ಮೂರು ಜನ ಸ್ನೇಹಿತರಿದ್ದರಂತೆ ಆತ್ಮೀಯ ಸ್ನೇಹಿತರು ಕ್ಲೋಸ್ ಫ್ರೆಂಡ್ಸ್ ಯಾರವರು ರಾಮನದ ಶಾಸ್ತ್ರಿ ಅರವಿಂದನ್ ಶಿವಪ್ರಕಾಶನ್ ರಾಮನದ ಶಾಸ್ತ್ರಿ ಅರವಿಂದನ್ ಶಿವಪ್ರಕಾಶನ್ ಅವರ ಆತ್ಮೀಯ ಸ್ನೇಹಿತರಾಗಿದ್ದರು ಆಲ್ ದೀಸ್ ಬಾಯ್ಸ್ ಬರ್ಡ್ ಫ್ರಮ್ ಆರ್ಥಡಾಕ್ಸ್ ಹಿಂದೂ ಬ್ರಾಹ್ಮಿ ಫ್ಯಾಮಿಲೀಸ್ ಈ ಮೂರೂ ಜನ ಕೂಡ ಸಾಂಪ್ರದಾಯಿಕವಾದಂತಹ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದಂತಹ ಸ್ನೇಹಿತರಾಗಿದ್ದರು ಆಶ್ ಚಿಲ್ಡ್ರನ್ ನನ್ನ ಫಸ್ಟ್ ಎವರ್ ಫೆಲ್ಟ್ ಎನಿ ಡಿಫ್ರೆನ್ಸ್ ಅಮಾಂಗ್ಸ್ಟ್ ಅವರ್ಸೆಲ್ಸ್ ಬಿಕಾಸ್ ಆಫ್ ಅವರ್ ರಿಲಿಜಿಯಸ್ ಡಿಫ್ರೆನ್ಸಸ್ ಆ್ಯಂಡ್ ಅಪ್ಬ್ರಿಂಗಿಂಗ್ ನಮ್ಮ ಮಧ್ಯದಲ್ಲಿ ಧಾರ್ಮಿಕ ಭಿನ್ನಾಭಿಪ್ರಾಯಗಳಿತ್ತು ಅಂದರೆ ಅವರ ಜಾತಿನೇ ಬೇರೆ ಇವರ ಜಾತಿನೇ ಬೇರೆ ಸೊ ಅವರ ಧರ್ಮದಲ್ಲಿ ಅನುಸರಿಸುವಂತಹ ಅಭಿಪ್ರಾಯಗಳು ಬೇರೆ ಬೇರೆ ಇದ್ವೋ ಮತ್ತು ಬೆಳೆಸೋ ರೀತಿನೂ ಬೇರೆ ಬೇರೆ ಇತ್ತು ಆದರೂ ಕೂಡ ನಮ್ಮಗಳ ಮಧ್ಯ ಯಾವುದೇ ಭಿನ್ನಾಭಿಪ್ರಾಯಗಳಿರಲಿಲ್ಲ ರಾಮನಾಥ ಶಾಸ್ತ್ರಿ ವಾಸ್ ದ ಸನ್ ಆಫ್ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ದ ಹೈ ಪ್ರೀಸ್ಟ್ ಆಫ್ ದ ರಾಮೇಶ್ವರಂ ಟೆಂಪಲ್ ಇವರ ಸ್ನೇಹಿತರಾದಂತಹ ರಾಮನಾಥ ಶಾಸ್ತ್ರಿಯವರು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಯವರ ಮಗ ಆಗಿದ್ದರು ಪಕ್ಷಿ ಲಕ್ಷ್ಮಣ ಶಾಸ್ತ್ರಿಯವರು ರಾಮೇಶ್ವರಂನಲ್ಲಿದ್ದಂತಹ ದೇವಸ್ಥಾನಕ್ಕೆ ಒಬ್ಬ ಪ್ರಧಾನ ಅರ್ಚಕರಾಗಿದ್ದರು ಲೇಟರ್ ಹಿ ಟುಕ್ ಓವರ್ ದ ಪ್ರೀಸ್ಟ್ ಹುಡ್ ಆಫ್ ದ ರಾಮೇಶ್ವರಂ ಟೆಂಪಲ್ ಫ್ರಮ್ ಹಿಸ್ ಫಾದರ್ ಅವರ ತಂದೆಯ ಬಳಿಕ ತಾನು ಆ ಅರ್ಚಕ ಅರ್ಚಕರ ಒಂದು ಜಾಗವನ್ನು ತುಂಬುತ್ತಾರೆ

ಒಳ್ಳೆ ಫ್ರೆಂಡ್ಸ್ ಆಗಿರ್ತಾರೆ ಅವ್ರೇನು ಏನೇನು ಕೆಲಸ ಮಾಡ್ತಾರೆ ಏನು ಕೆಲಸಕ್ಕೆ ಸೇರ್ಕೊತಾರೆ ಅಂತ ಹೇಳ್ತಿದ್ದಾರೆ ಡ್ಯೂರಿಂಗ್ ದ ಆ್ಯನ್ಯುಯಲ್ ಶ್ರೀ ಸೀತಾರಾಮ ಕಲ್ಯಾಣಂ ಸೆರೆಮನಿ ಅವರ್ ಫ್ಯಾಮಿಲಿ ಯೂಸ್ ಟು ಅರೇಂಜ್ ಬೋಟ್ಸ್ ವಿತ್ ಅ ಸ್ಪೆಷಲ್ ಪ್ಲಾಟ್ಫಾರ್ಮ್ ಫಾರ್ ಕ್ಯಾರಿಂಗ್ ಐಡಲ್ಸ್ ಆಫ್ ದ ಲಾರ್ಡ್ ಫ್ರಮ್ ದ ಟೆಂಪಲ್ ಟು ದ ಮ್ಯಾರೇಜಿಂಗ್ ಸೈಟ್ ಸಿಚುಯೇಟೆಡ್ ಇನ್ ದ ಮಿಡಲ್ ಆಫ್ ದ ಪಾಂಡ್ ಕಾಲ್ಡ್ ರಾಮತೀರ್ಥ ವಿಚ್ ವಾಸ್ ನಿಯರ್ ಅವರ್ ಹೌಸ್ ಪ್ರತಿ ವರ್ಷ ಸೀತಾರಾಮ ಕಲ್ಯಾಣ ನಡೀತಾ ಇತ್ತು ಅದಕ್ಕೆ ದೇವಸ್ಥಾನದಿಂದ ವಿಗ್ರಹಗಳನ್ನು ಇದ್ರು ರಾಮತೀರ್ಥ ಅನ್ನೋ ಕೊಳ ಇವರ ಮನೆಯ ಹತ್ತಿರದಲ್ಲಿತ್ತು ಅದರ ಮಧ್ಯದಲ್ಲಿ ಒಂದು ಆ ಕಲ್ಯಾಣ ನಡೆಸೋದಕ್ಕೆ ಒಂದು ಸ್ಪೆಷಲ್ ವೇದಿಕೆಯನ್ನು ಮಾಡಿ ಅಲ್ಲಿ ಕಲ್ಯಾಣವನ್ನು ನಡೆಸ್ತಾಯಿದ್ರು ಅದಕ್ಕೆ ಬೇಕಾದಂತಹ ಬೋಟ್ಸ್ ವ್ಯವಸ್ಥೆಯನ್ನು ಸ್ಪೆಷಲ್ ವೇದಿಕೆಯ ವ್ಯವಸ್ಥೆಯನ್ನು ಅಂದರೆ ವಿಶೇಷ ವೇದಿಕೆಯ ವ್ಯವಸ್ಥೆಯನ್ನು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಫ್ಯಾಮಿಲಿಯವರು ಮಾಡ್ತಾಯಿದ್ರು ಈವೆಂಟ್ಸ್ ಫ್ರಮ್ ದ ರಾಮಾಯಣ ಫ್ರಮ್ ದ ಲೈಫ್ ಆಫ್ ದ ಪ್ರಾಫಿಟ್ ಒರ್ ದ ಬೆಟ್ ಟೈಮ್ ಸ್ಟೋರೀಸ್ ಮೈ ಮದರ್ ಆ್ಯಂಡ್ ಗ್ರ್ಯಾಂಡ್ ಮದರ್ ವುಡ್ ಟೆಲ್ ದ ಚಿಲ್ಡ್ರನ್ ಇನ್ ಅವರ್ ಫ್ಯಾಮಿಲಿ ಮಲಗಬೇಕಾದ್ರೆ ಇವರ ಫ್ಯಾಮಿಲಿಯ ಮಕ್ಕಳಿಗೆ ಕಥೆಗಳನ್ನು ಹೇಳ್ತಿದ್ರಂತೆ ಯಾವ ಕಥೆಗಳು ಹೇಳ್ತಿದ್ರು ರಾಮಾಯಣದ ಕಥೆಗಳನ್ನು ಹೇಳ್ತಾ ಇದ್ರು ಮತ್ತು ಲೈಫ್ ಸ್ಟೋರಿ ಆಫ್ ಪ್ರಾಫಿಟ್ಸ್ ಪ್ರಾಫಿಟ್ಸ್ ಅಂದರೆ ಪ್ರವಾದಿಗಳು ಅವರ ಜೀವನದ ಕಥೆಗಳನ್ನು ಅವರು ಹೇಳ್ತಾ ಇದ್ರು ಒನ್ ಡೇ ವೆನ್ ಐ ವಾಸ್ ಇನ್ ಫಿಫ್ತ್ ಸ್ಟ್ಯಾಂಡರ್ಡ್ ಅಟ್ ದ ರಾಮೇಶ್ವರಂ ಎಲಿಮೆಂಟ್ರಿ ಸ್ಕೂಲ್ ಅನ್ಯೂ ಟೀಚರ್ ಕೇಮ್ ಟು ಅವರ್ ಕ್ಲಾಸ್ ನಾನು ರಾಮೇಶ್ವರಂ ಎಲಿಮೆಂಟ್ರಿ ಸ್ಕೂಲಲ್ಲಿ ಓದ್ತಾ ಇದ್ದೆ ಐದನೇ ತರಗತಿಯಲ್ಲಿದ್ದೆ ಆವಾಗ ಒಬ್ಬರು ಶಿಕ್ಷಕರು ನಮ್ಮ ಶಾಲೆಗೆ ಬರ್ತಾರೆ ಶಿಕ್ಷಕರು ಅಂದರೆ ಟೀಚರ್ ಐ ಯೂಸ್ ಟು ವೇರ್ ಎ ಕ್ಯಾಪ್ ವಿಚ್ ಮಾರ್ಕ್ಡ್ ಮೀ ಆ್ಯಸ್ ಅ ಮುಸ್ಲಿಮ್ ಮುಸ್ಲಿಮ್ ಅವರೊಂದು ಕ್ಯಾಪ್ ಹಾಕ್ಕೊಳ್ತಾರೆ ಸೊ ಆ ರೀತಿಯ ಕ್ಯಾಪನ್ನು ನಾನು ಹಾಕ್ಕೊಂಡಿದ್ದೆ ಆ್ಯಂಡ್ ಐ ಆಲ್ವೇಸ್ ಸ್ಯಾಟ್ ಫ್ರಮ್ ಇನ್ ದ ಫ್ರಂಟ್ ರೋ ನೆಕ್ಸ್ಟು ರಾಮನದ ಶಾಸ್ತ್ರಿ ರಾಮನದ ಶಾಸ್ತ್ರಿ ಅಬ್ದುಲ್ ಕಲಾಂ ಅವರ ಫ್ರೆಂಡ್ ಆಗಿದ್ರು ಅವರ ಪಕ್ಕದಲ್ಲಿ ಅಬ್ದುಲ್ ಕಲಾಂ ಅವರು ಕೂತ್ಕೊಳ್ತಾ ಕೂತ್ಕೊಳ್ತಾಯಿದ್ರು ಹೂ ದ ಸೇಕ್ರೆಟ್ ಥ್ರೆಡ್ ರಾಮನಾಥ ಅವರು ಪವಿತ್ರವಾದ ಜನಿವಾರ ಹಾಕಿದರು ಅವರು ಬ್ರಾಹ್ಮಣರಾಗಿದ್ದರು ಪವಿತ್ರ ಜನವಾರ ಹಾಕಿದರು ಇವರು ಮುಸ್ಲಿಮ್ ಆಗಿದ್ದರು ಒಂದು ಬಿಳಿ ಟೋಪಿಯನ್ನು ಹಾಕಿದರು ದ ನ್ಯೂ ಟೀಚರ್ ಕುಡ್ ನಾಟ್ ಸ್ಟೊಮಕ್ ಹಿಂದೂ ಪ್ರೀ ಸನ್ ಸಿಟ್ಟಿಂಗ್ ವಿತ್ ಅ ಮುಸ್ಲಿಮ್ ಗೈ ಹಿಂದೂ ಟೀಚರ್ ಬರ್ತಾರಲ್ಲ ಅವ್ರಿಗೆ ಅರ್ಚಕರ ಮಗ ಮುಸ್ಲಿಂ ಪಕ್ಕದಲ್ಲಿ ಕೂತಿರುವಂಥದನ್ನು ಸೈಸ್ಕೊಳ್ಳೋಕ್ಕಾಗಲಿಲ್ಲ ಕುಡ್ ನಾಟ್ ಸ್ಟಮಕ್ ಅಂದರೆ ಸೈಸ್ಕೊಳ್ಳೋಕ್ಕಾಗಲಿಲ್ಲ ಇನ್ ಅಕಾರ್ಡೆನ್ಸ್ ವಿತ್ ಅವರ್ ಸೋಷಿಯಲ್ ರ್ಯಾಂಕಿಂಗ್ ಆ್ಯಸ್ ದ ನ್ಯೂ ಟೀಚರ್ ಸೊ ಇಟ್ ಸೋಷಿಯಲ್ ರ್ಯಾಂಕಿಂಗ್ ಪ್ರಕಾರ ಮುಸ್ಲಿಮ್ ಆಗಿದ್ದರಿಂದ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಫ್ರೆಂಟ್ ರೋನಲ್ಲಿ ಕೂರಂಗಿರಲಿಲ್ಲ ಅವರು ಹಿಂದ್ಗಡೆ ಕೂರಬೇಕು ಕೂರಬೇಕಿತ್ತು ಐ ವಾಸ್ ಆಸ್ ಟು ಗೋ ಆ್ಯಂಡ್ ಸಿಟ್ ಆನ್ ದ ಬ್ಯಾಕ್ ಬೀಚ್ ಸೊ ಟೀಚರ್ ಏನು ಮಾಡಿದ್ರು ನೀ ಹಿಂದಕ್ಕೆ ಕೂತ್ಕೋ ಇಲ್ಲಿ ಮುಂದೆ ಕೂತ್ಕೋಬೇಡ ಅಂತ ಹೇಳಿದರು ಐ ಫೆಲ್ಟ್ ವೆರಿ ಸ್ಯಾಡ್ ಆ್ಯಂಡ್ ಸೋ ಡಿಡ್ ರಾಮನದ ಶಾಸ್ತ್ರಿ ನನಗೆ ತುಂಬ ಬೇಜಾರಾಯ್ತ ಅಂದಾಗ ನನಗೆ ಮಾತ್ರ ಅಲ್ಲ ರಾಮನದ ಶಾಸ್ತ್ರಿಗೂ ಬೇಜಾರಾಯಿತು ಲುಕ್ ಅಟರ್ಲಿ ಡೌನ್ ಕಾಸ್ಟ್ ಆ್ಯಸ್ ಐ ಶಿಫ್ಟ್ ಟು ಮೈ ಸೀಟ್ ಇನ್ ದ ಲಾಸ್ಟ್ ರೋ ರಾಮನದ ಶಾಸ್ತ್ರಿಯವರು ತುಂಬಾ ಬೇಜಾರು ಮಾಡಿಕೊಂಡ್ರು ಅಟರ್ಲಿ ಡೌನ್ ಕಾಸ್ಟ್ ಅಂತ ಹೇಳಿದ್ರೆ ಅಟರ್ಲಿ ಅಂದರೆ ಬಹಳ ಡೌನ್ ಕಾಸ್ಟ್ ಅಂತ ಹೇಳಿದ್ರೆ ಹತಾಶ್ಟಾಗ್ಬಿಟ್ರು ತುಂಬಾ ನಿರಾಸೆ ಆಯಿತು ಅವ್ರಿಗೆ ಬೇಜಾರಾಯಿತು ಸೊ ಬಹಳ ದುಃಖಿತರಾಗಿ ಅವ್ರು ಕಂಡರು

ಶಾಲೆ ಆದಮೇಲೆ ನಾವು ಮನೆಗೆ ಹೋಗಿ ನಮ್ಮ ಪೇರೆಂಟ್ಸ್ಗಳಿಗೆ ಏನಾಯಿತು ಅಂತ ಹೇಳಿ ಆ ಘಟನೆ ಬಗ್ಗೆ ಹೇಳಿದ್ವಿ ಲಕ್ಷ್ಮಣ ಶಾಸ್ತ್ರಿ ಸಮ್ಮಣ್ಣದ ಟೀಚರ್ ಲಕ್ಷ್ಮಣ ಶಾಸ್ತ್ರಿ ಅಂದರೆ ಕರ್ಸಿದ್ರು ಆ ಟೀಚರ್ನ ಕರೆಸಿದ್ರು ಆ್ಯಂಡ್ ಇನ್ ಅವರ್ ಪ್ರೆಸೆನ್ಸ್ ನಮ್ಮ ಸಮ್ಮುಖದಲ್ಲಿ ಟೋಲ್ಡ್ ದ ಟೀಚರ್ ದ್ಯಾಟ್ ಹಿ ಶುಡ್ ನಾಟ್ ಸ್ಪ್ರೆಂಡ್ ದ ಪಾಯ್ಝನ್ ಆಫ್ ಸೋಷಿಯಲ್ ಇನ್ಇಕ್ವಾಲಿಟಿ ಆ್ಯಂಡ್ ಕಮ್ಯೂನಲ್ ಇನ್ಟಾಲರೆನ್ಸ್ ಇನ್ ದ ಮೈಂಡ್ಸ್ ಆಫ್ ಇನ್ನೋಸೆಂಟ್ ಚಿಲ್ಡ್ರನ್ ಅವ್ರ ಮಕ್ಕಳು ಅವ್ರಿಗೆ ಯಾವುದೇ ಭಿನ್ನಾಭಿಪ್ರಾಯಗಳಿರಲ್ಲ ಏನೂ ಗೊತ್ತಿರಲ್ಲ ಅವ್ರಿಗೆ ಇನ್ನೋಸೆಂಟಾಗಿರ್ತಾರೋ ಅವರು ಆ ಮಕ್ಕಳ ಮನಸ್ಸಿನಲ್ಲಿ ವಿಷದ ಬೀಜ ಬಿತ್ತಬೇಡಿ ಸಾಮಾಜಿಕ ಇನ್ಇಕ್ವಾಲಿಟಿ ಅಂದರೆ ಅಸಮಾನತೆಯ ಬಗ್ಗೆ ಅಥವಾ ಕಮ್ಯೂನಲ್ ಇಂಟಾಲರೆನ್ಸ್ ಅಂದರೆ ಕೋಮು ಅಸಿಹುಷ್ಣುತೆ ಅಂದರೆ ಜಾತಿ ಮತ ಧರ್ಮ ಅನ್ನೋದು ಅನ್ನೋ ಒಂದು ವಿಷದ ಬೀಜವನ್ನು ಬಿತ್ತಬೇಡಿ ಅಂತ ಹೇಳ್ತಾರೆ ಹೀ ಬ್ಲಂಟ್ಲಿ ಆಸ್ ದ ಟೀಚರ್ ಟು ಐದರ್ ಅಪಾಲಜೈಸ್ ಅರ್ಕ್ವೈತ್ ದ ಸ್ಕೂಲ್ ಆ್ಯಂಡ್ ದ ಐಲ್ಯಾಂಡ್ ಬ್ಲಂಟ್ಲಿ ಆಸ್ಟ್ ಅಂತ ಹೇಳಿದ್ರೆ ನೇರವಾಗಿ ಅವರು ನೀವು ಮಕ್ಕಳಿಗೆ ಕ್ಷಮೆ ಕೇಳಿ ಇಲ್ಲ ಅಂತ ಹೇಳಿದ್ರೆ ಶಾಲೆ ಬಿಟ್ಟು ಐಲ್ಯಾಂಡ್ನ ಬಿಟ್ಟು ಹೋಗಿ ಅಂತ ಐದರ್ ಆರ್ ಅಂದರೆ ಇದನ್ನು ಮಾಡಿ ಇಲ್ಲ ಅದನ್ನು ಮಾಡಿ ನೈದರ್ ನಾರ್ ಅಂದರೆ ಇದನ್ನೂ ಮಾಡಬೇಡಿ ಅದನ್ನೂ ಮಾಡಬೇಡಿ ನಾಟ್ ಓನ್ಲಿ ಡಿಡ್ ದ ಟೀಚರ್ ರಿಗ್ರೆಟ್ ಹಿಸ್ ಬಿಹೇವಿಯರ್ ಟೀಚರ್ಗೆ ಪಶ್ಚಾತ್ತಾಪ ಆಗುತ್ತೆ ಪಶ್ಚಾತ್ತಾಪ ಮಾತ್ರ ಅಲ್ಲ ನಾಟ್ ಓನ್ಲಿ ಅಂತ ಹೇಳಿದ್ರೆ ಅವರು ಪರಿಪಶ್ಚಾತ್ತಾಪ ಆಗಲಿಲ್ಲ ಅದ್ರ ಜೊತೆಗೆ ಅವರು ಶಾಸ್ತ್ರಿ ಅವರು ಹೇಳಿದ ಪಾಠವನ್ನು ಕೂಡ ಅರ್ಥಕೊಂಡು ಸುಧಾರಿಸಿದ್ರು ಬಟ್ ದ ಸ್ಟ್ರಾಂಗ್ ಸೆನ್ಸ್ ಆಫ್ ಕನ್ವಿಕ್ಷನ್ ಲಕ್ಷ್ಮಣ ಶಾಸ್ತ್ರಿ ಕನ್ವೇಡ್ ಅಲ್ಟಿಮೇಟ್ಲಿ ರಿಫಾರ್ಮ್ಡ್ ದಿಸ್ ಯಂಗ್ ಟೀಚರ್ ಒಂದು ದೃಢವಾದ ನಂಬಿಕೆ ಇಟ್ಕೊಂಡು ಲಕ್ಷ್ಮಣ ಅವರು ಅವ್ರಿಗೆ ಹೇಳ್ತಾರೆ ಜಾತಿ ಮತ ಅನ್ನೋ ಬೀಜವನ್ನು ಬಿತ್ತಬೇಡಿ ಅಂತ ಅದು ಅವರ ಮನಸ್ಸಿನಲ್ಲಿ ಪ್ರಭಾವ ಬೀರಿ ಆ ಟೀಚರ್ ಕೂಡ ಸುಧಾರಿಸ್ತಾರೆ ಆನ್ ದ ಹೋಲ್

ಜಾತಿಗಳ ಅಥವಾ ಮತ ಧರ್ಮ ಇವುಗಳ ಆಧಾರದ ಮೇಲೆ ಬೇರೆ ಬೇರೆ ಗುಂಪುಗಳು ಮಾಡ್ಕೊಂಡಿದ್ರು ಅವರು ಅದ್ರ ಬಗ್ಗೆ ಅವರು ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಹವೆವರ್ ಮೈ ಸೈನ್ಸ್ ಟೀಚರ್ ಸುಬ್ರಹ್ಮಣ್ಯ ಅಯ್ಯ ದೋ ಆನ್ ಆರ್ಥಡಾಕ್ಸ್ ಬ್ರಾಹ್ಮಿಣ್ ವಿದ್ ಅ ವೆರಿ ಕನ್ಸರ್ವೇಟಿವ್ ವೈಫ್ ವಸ್ ಸಮಥಿಂಗ್ ಆಫರ್ ಎಬರ್ ನನ್ನ ಸೈನ್ಸ್ ಟೀಚರು ಸುಬ್ರಹ್ಮಣ್ಯ ಅಯ್ಯರ್ ಅವರು ಆರ್ಥಡಾಕ್ಸ್ ಬ್ರಾಹ್ಮಿಣ್ ಫ್ಯಾಮಿಲಿಯಲ್ಲಿ ಊಟದವರಾಗಿದ್ದರು ಅಂದರೆ ಸಾಂಪ್ರದಾಯಿಕ ಬ್ರಾಹ್ಮಣರ ಫ್ಯಾಮಿಲಿಗೆ ಸೇರಿದವರಾಗಿದ್ದರು ಅವರ ಹೆಂಡತಿ ಕೂಡ ಬಹಳ ಕನ್ಸರ್ವೇಟಿವ್ ಕನ್ಸರ್ವೇಟಿವ್ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ವ್ಯಕ್ತಿ ಅಂಥ ಕುಟುಂಬದಲ್ಲಿ ಹುಟ್ಟಿದಂತಹ ಇವರು ಅವ್ರ ಥರ ಇರಲಿಲ್ಲ ಇವರು ರೆಬೆಲ್ ಆಗಿದ್ದರು ಅಂದರೆ ಬಂಡಾಯಗಾರರಾಗಿದ್ದರು ಜಾತಿ ಮತ ಅನ್ನೋದಕ್ಕೆ ಆಪೋಸಿಟ್ ಆಗಿದ್ದರು ಇಟ್ ಹೆಸ್ ಬ್ಯಾಸ್ಟ್ ಟು ಬ್ರೇಕ್ ಸೋಷಿಯಲ್ ಬ್ಯಾರಿಯರ್ಸ್ ಸೋ ದ್ಯಾಟ್ ಪೀಪಲ್ ಫ್ರಮ್ ವೇರಿಯನ್ ಬ್ಯಾಕ್ ಗ್ರೌಂಡ್ಸ್ ಕುಡ್ ಮಿಂಗಲಿ ಈಸಿಲಿ ಆ ಸೋಷಿಯಲ್ ಬ್ಯಾರಿಯರ್ಸ್ ಇತ್ತಲ್ಲ ಸಮಾಜದಲ್ಲಿ ಅಡ್ಡಿಗಳಿತ್ತಲ್ಲ ಒಂದು ಗುಂಪುಗೂ ಇನ್ನೊಂದು ಗುಂಪುಗೂ ಆ ಬ್ಯಾರಿಯರ್ಸ್ನ ಅವರು ಮುರ್ದು ಹಾಕೋದಕ್ಕೆ ಪ್ರಯತ್ನ ಇದ್ದರು ಸೊ ಎಲ್ಲರೂ ಮಿಂಗಲ್ ಆಗಬೇಕು ಮಾತಾಡಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು ಹಿ ಯೂಸ್ ಟು ಸ್ಪೆಂಡ್ ಅವರ್ಸ್ ವಿತ್ ಮೀ ಆ್ಯಂಡ್ ವುಡ್ ಸೇ ಕಲಾಂ ಐ ವಾಂಟ್ ಯು ಟು ಡೆವಲಪ್ ಸೊ ದ್ಯಾಟ್ ಯು ಆರ್ ಆನ್ ಪಾರ್ ವಿತ್ ದ ಹೈಲಿ ಎಜುಕೇಟೆಡ್ ಪೀಪಲ್ ಆಫ್ ದ ಬಿಗ್ ಸಿಟೀಸ್ ಅವರು ಗಂಟೆಗಟ್ಟಲೆ ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾಯಿದ್ರಂತೆ ಮತ್ತು ಹೇಳ್ತಿದ್ರಂತೆ ಐ ವಾಂಟ್ ಯು ಟು ಡೆವಲಪ್ ಸೊ ನೀನು ಬೆಳಿಬೇಕು ಹೇಗೆ ಬೆಳಿಬೇಕಪ್ಪ ಅಂದರೆ ಈ ಸಮಾಜದಲ್ಲಿರುವಂತಹ ಹೈಲಿ ಎಜುಕೇಟೆಡ್ ಪೀಪಲ್ ಬಹಳ ವಿದ್ಯಾವಂತರ ಮಧ್ಯ ನೀನು ಕೂಡ ಬೆಳಿಬೇಕು ಅಂತ ಹೇಳಿ ಅವರು ಬಹಳ ಆಸೆ ಪಡ್ತಾಯಿದ್ರು ಒನ್ ಡೇ ಹೀ ಇನ್ವೈಟೆಡ್ ಮೀ ಟು ಹಿಸ್ ಹೌಸ್ ಫಾರ್ ಅ ಮೀಲ್ ಒಂದಿನ ಅವರು ಅವ್ರ ಮನೆಗೆ ಊಟಕ್ಕೆ ಕರೀತಾರೆ ಹಿಸ್ ವೈಫ್ ವಾಸ್ ಹಾರಿಫೈಡ್ ಅಟ್ ದ ಐಡಿಯಾ ಆಫ್ ಮುಸ್ಲಿಮ್ ಬಾಯ್ ಬೀಯಿಂಗ್ ಇನ್ವೈಟ್ ಟು ಡೈನ್ ಇನ್ ಹರ್ ರಿಚ್ಯುಲಿ ಪ್ಯೂರ್ ಕಿಚನ್ ಸುಬ್ರಹ್ಮಣ್ಯ ಅಯ್ಯರ್ ಊಟ ಕರೀತಾರೆ ಹೆಂಡತಿ ಗಾಬರಿ ಆಗ್ತಾರೆ ನಮ್ಮ ಮನೆಗೆ ಪವಿತ್ರವಾದ ಅಡುಗೆ ಮನೆಗೆ ಮುಸ್ಲಿಮ್ ಹುಡುಗ ಬಂದು ಊಟ ಮಾಡ್ತಾನ ಅಂತ ಡೈನ್ ಅಂದರೆ ಊಟ ಮಾಡೋದು ಸೊ ಅವನು ಬಂದು ಊಟ ಮಾಡ್ತಾನ ಅಂತ ಗಾಬರಿ ಆಗ್ತಾರೆ ಶಿ ರೆಫ್ಯೂಸ್ ಟು ಸರ್ವ್ ಮೀ ಇನ್ ಹ ಕಿಚನ್ ಸೊ ಅವರ ಅಡುಗೆ ಮನೆಯಲ್ಲಿ ಅವರು ಊಟ ಬಡಿಸಬೇಕಾಗಿರುತ್ತೆ ಆದರೆ ಅವರ ಪತ್ನಿ ನಿರಾಕರಿಸ್ತಾರೆ ಶಿವಸುಬ್ರಹ್ಮಣ್ಯ ಅಯ್ಯ ಅಯ್ಯರ್ ವಾಸ್ ನಾಟ್ ಪರ್ಟರ್ಬ್ಡ್ ಸೊ ಶಿವ ಸುಬ್ರಹ್ಮಣ್ಯ ಅಯ್ಯರ್ ಡಿಸ್ಟರ್ಬ್ ಆಗಲಿಲ್ವಂತೆ ನಾಟ್ ಡಿಡ್ ಹಿ ಗೆಟ್ ಆ್ಯಂಗ್ರಿ ವಿತ್ ಇಸ್ ವೈಫ್ ಡಿಸ್ಟರ್ಬ್ ಆಗಲಿಲ್ಲ ಅವ್ರ ಹೆಂಡತಿಯಿಂದ ಅಥವಾ ಅವರ ಹೆಂಡತಿ ಮೇಲೆ ಕೋಪ ಮಾಡಿಕೊಳ್ಳಿಲ್ಲ ಅದ್ರ ಬದಲು ಏನು ಮಾಡಿದ್ರು ಅವರು ಬಟ್ ಇನ್ಸ್ಟೆಡ್ ಬದಲು ಸರ್ವ್ಡ್ ಮೀ ವಿತ್ ಇಸ್ ಓನ್ ಹ್ಯಾಂಡ್ಸ್ ಆ್ಯಂಡ್ ಸ್ಯಾಟ್ ಡೌನ್ ಬಿಸೈಡ್ ಮೀ ಟು ಈಟ್ ಹಿಸ್ ಮೀ ಸೊ ಅವರೇ ನನಗೆ ಊಟ ಬಡಿಸಿದ್ರು ಮತ್ತು ನನ್ನನ್ನು ಪಕ್ಕ ಕೂತ್ಕೊಂಡು ಅವರು ಊಟ ಮಾಡಿದ್ರು ಹಿಸ್ ವೈಫ್ ವಾಸ್ಟರ್ಸ್ ಫ್ರಮ್ ಬಿಹೈಂಡ್ ದ ಕಿಚನ್ ಡೋರ್ ಸೊ ಅಡುಗೆ ಮನೆಯ ಬಾಗಿಲ ಹಿಂದೆ ನಿಂತುಕೊಂಡು ಅವರ ಹೆಂಡತಿ ನಮ್ಮನ್ನು ನೋಡ್ತಾ ಇದ್ರು ಐ ವಂಡರ್ಡ್ ವೆದರ್ ಶೀ ಹ್ಯಾಡ್ ಅಬ್ಸರ್ವ್ಡ್ ಎನಿ ಡಿಫ್ರೆನ್ಸ್ ಇನ್ ದ ವೇ ಐ ಎ ರೈಸ್ ಡ್ರ್ಯಾಂಕ್ ವಾಟರ್ ಆ ಕ್ಲೀನ್ ದ ಫ್ಲೋ ಆಫ್ಟರ್ ದ ಮೀಲ್ ನಾನು ಆಶ್ಚರ್ಯ ಪಡ್ತಾ ಇದ್ದೆ ಅವ್ರ ಬಾಗಿಲಿಂದ ನಿಂತ್ಕೊಂಡು ನಾನು ತಿಂತಾ ಇರೋದ್ರಲ್ಲಿ ಏನಾದರೂ ವ್ಯತ್ಯಾಸ ಕಾಣ್ತಿದ್ದಾರಾ ನಾನು ನೀರು ಕುಣಿಯೋದು ಕುಡಿಯೋದ್ರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಥವಾ ತಿಂದ ಮೇಲೆ ನಾನು ನೆಲನ್ನು ಒರೆಸ್ತೀನಲ್ಲ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಅದನ್ನೇನಾದರೂ ಅವ್ರು ಗಮನಿಸ್ತಿದ್ದಾರಾ ಅಂತ ಇವರು ಆಶ್ಚರ್ಯ ಪಡ್ತಾಯಿದ್ರು ಬಟ್ ವಾಸ್ ಲಿವಿಂಗ್ ಹಿಸ್ ಹೌಸ್ ಶಿವಸುಬ್ರಹ್ಮಣ್ಯ ಅಯ್ಯರ್ ಇನ್ವೈಟೆಡ್ ಮೀ ಟು ಜಾಯಿನ್ ಹಿಮ್ ಫಾರ್ ಡಿನ್ನರ್ ಅಗೇನ್ ದ ನೆಕ್ಸ್ಟ್ ವೀಕೆಂಡ್ ಶಿವಸುಬ್ರಹ್ಮಣ್ಯ ಅಯ್ಯರ್ ಮತ್ತೆ ನೆಕ್ಸ್ಟ್ ವೀಕೆಂಡಲ್ಲಿ ಊಟಕ್ಕೆ ಮತ್ತೆ ಬಾ ಅಂತ ಹೇಳಿ ಕರೀತಾರೆ ಅಬ್ಸರ್ವಿಂಗ್ ಮೈ ಹೆಸಿಟೇಷನ್ ಆದರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹಿಂಜರಿತಾರೆ ಬಿಕಾಸ್ ಹೆಂಡತಿ ಊಟ ಬಡಿಸ್ಲಿಲ್ಲ ಅವ್ರಿಗೆ ವಾತಾವರಣ ಡಿಫ್ರೆಂಟ್ ಆಗಿತ್ತು ಹಿಂಜರಿತಾರೆ ಅದನ್ನು ಅಬ್ಸರ್ವ್ ಅವರು ಹಿ ಟೋಲ್ಡ್ ಮೀ ನಾಟ್ ಟು ಗೆಟ್ ಅಪ್ಸೈಡ್ ಅದರಿಂದ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಸುರ್ಯ ಸುಬ್ರಹ್ಮಣ್ಯ ಅಯ್ಯರ್ ಹೇಳ್ತಾರೆ ಮತ್ತು ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಒನ್ಸ್ ಯು ಡಿಸೈಡ್ ಟು ಚೇಂಜ್ ದ ಸಿಸ್ಟಮ್ ಸಚ್ ಪ್ರಾಬ್ಲಮ್ಸ್ ಹ್ಯಾವ್ ಟು ಬಿ ಕಾನ್ಫ್ರಾಂಟೆಡ್ ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂತ ನಾವು ಬಯಸಿದ್ರೆ ಅಂಥ ಸಂದರ್ಭಗಳಲ್ಲಿ ಕೆಲವು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ ಅಂತ ಹೇಳಿ ಇವರು ಹೇಳ್ತಾರೆ ವೆನ್ ಐ ವಿಸಿಟೆಡ್ ಹಿಸ್ ಹೌಸ್ ದ ನೆಕ್ಸ್ಟ್ ವೀಕ್ ಶಿವಸುಬ್ರಹ್ಮಣ್ಯ ಐ ಎಸ್ ವೈಫ್ ಟುಕ್ ಮೀ ಇನ್ ಸೈಡ್ ಹರ್ ಕಿಚನ್ ಆ್ಯಂಡ್ ಸರ್ವ್ಡ್ ಮೀ ಫುಡ್ ವಿತ್ ಅವರ್ ಓನ್ ಹ್ಯಾಂಡ್ಸ್ ನೆಕ್ಸ್ಟ್ ವೀಕ್ ನಾನು ಹೋದಾಗ ಅವರ ಹೆಂಡತಿ ಅವರ ಕೈಗಳಿಂದಲೇ ನನಗೆ ಊಟವನ್ನು ಬಡಿಸಿದ್ರು ಅವರ ಕಿಚನಲ್ಲಿ ಅಂತ ಹೇಳ್ತಾರೆ ದೆನ್ ದ ಸೆಕೆಂಡ್ ವರ್ಲ್ಡ್ ವಾಲ್ಡ್ ವಾಸ್ ಓವರ್ ಆ್ಯಂಡ್ ಇಂಡಿಯಾಸ್ ಫ್ರೀಡಮ್ ವಾಸ್ ಇಮಿನೆಟ್ ಎರಡನೇ ಮಹಾಯುದ್ಧ ಮುಗ್ದಿತ್ತು ಭಾರತಕ್ಕೆ ಸ್ವತಂತ್ರ ಸಿಗುವುದು ಖಚಿತವಾಗಿತ್ತು ಇಮಿನೆಂಟ್ ಅಂತ ಹೇಳಿದ್ರೆ ಇಟ್ ವಾಸ್ ನಿಯರಿಂಗ್ ಸನ್ನಿಹಿತವಾಗಿತ್ತು ಹತ್ತಿರದಲ್ಲಿತ್ತು ಸ್ವತಂತ್ರ ಪಡೆಯೋದಕ್ಕೆ ಭಾರತ ಇಂಡಿಯನ್ಸ್ ವಿಲ್ ಬಿಲ್ಡ್ ದೇರ್ ಓನ್ ಇಂಡಿಯಾ ಡಿಕ್ಲೇರ್ಡ್ ಗಾಂಧೀಜಿ ಗಾಂಧೀಜಿಯವ್ರು ಹೇಳ್ತಾರೆ ಭಾರತ ಸ್ವಂತ ಭಾರತವನ್ನು ಕಟ್ಟುತ್ತೆ ದ ಹೋಲ್ ಕಂಟ್ರಿ ವಾಸ್ ಫಿಲ್ಡ್ ವಿತ್ ಎನ್ ಅನ್ಪ್ರೆಸಿಡೆಂಟೆಡ್ ಆಪ್ಟಮಿಸಮ್ ಪೂರ್ತಿ ದೇಶ ಅಂದರೆ ಹೋಲ್ ಕಂಟ್ರಿ ಅಲ್ಲಿ ಒಂದು ಆಶಾಭಾವನೆ ಹುಟ್ಟಿರುತ್ತೆ ಅಭೂತಪೂರ್ವ ಆಶಾಭಾವನೆ ಅನ್ಪ್ರೆಸಿಡೆಂಟೆಡ್ ಅಂದರೆ ಅಭೂತಪೂರ್ವ ಅದಕ್ಕೆ ಸರಿಸಾಟಿನೇ ಇಲ್ಲ ಆಪ್ಟಿಮಿಸಮ್ ಅಂದರೆ ಪಾಸಿಟಿವಿಟಿ ಆ ಪಾಸಿಟಿವಿಟಿ ತುಂಬಿರುತ್ತೆ ನಮ್ಗೆ ಸ್ವಾತಂತ್ರ್ಯ ಸಿಗುತ್ತೆ ಅಂಥೇಳಿ ಐ ಆಸ್ಟ್ ಮೈ ಫಾದರ್ ಫಾರ್ ಪರ್ಮಿಷನ್ ಟು ಲೀವ್ ರಾಮೇಶ್ವರಂ ಆ್ಯಂಡ್ ಸ್ಟಡಿ ಅಟ್ ದ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇನ್ ರಾಮನಾಥಪುರಂ ರಾಮೇಶ್ವರಂನ ಬಿಟ್ಟು ರಾಮನಾಥಪುರಂನ ಜಿಲ್ಲಾ ಕೇಂದ್ರದಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತೀನಿ ಅಂತ ಹೇಳಿ ನನ್ನ ನನ್ನ ತಂದೆಯನ್ನು ಕೇಳಿದೆ ಹಿ ಟೋಲ್ಡ್ ಇಫ್ ಥಿಂಕಿಂಗ್ ಅಲೌಡ್ ಆ್ಯಸ್ ಇಫ್ ಥಿಂಕಿಂಗ್ ಅಲೌಡ್ ಅಂದರೆ ಬಹಳ ಯೋಚಿಸ್ದಂಗೆ ಇತ್ತು ನಮ್ಮ ತಂದೆ ಬಹಳ ಯೋಚಿಸಿದವರಂತೆ ಅವ್ರು ಏನೋ ಹೇಳಿದ್ರು ಅಬುಲ್ ಐ ನೋ ಯು ಹ್ಯಾವ್ ಟು ಗೋ ಅವೇ ಟು ಗ್ರೋ ನೀವು ಬೆಳಿಬೇಕು ಅಂದರೆ ನೀನು ದೂರ ಹೋಗಬೇಕು ಅಂತ ನಂಗೆ ಗೊತ್ತು ಡಸ್ ದ ಸೀಕಲ್ ನಾಟ್ ಫ್ಲೈ ಅಕ್ರಾಸ್ ದ ಸನ್ ಅ ಲೋನ್ ಅನ್ ವಿತೌಟ್ ಅ ನೆಸ್ಟ್ ಸೀಕಲ್ ಅನ್ನೋದು ಒಂದು ಪಕ್ಷಿ ಅದು ಸೂರ್ಯನಿಂದ ಆಚೆ ಬಹಳ ದೂರ ಒಂಟಿಯಾಗಿ ತನ್ನ ಗೂಡನ್ನು ಬಿಟ್ಟು ಹಾರೋಗಲ್ವಾ ಹಾಗೆ ನಾವು ಬೆಳಿಬೇಕು ಅಂದರೆ ನಮ್ಮ ಗುಡನ್ನ ಬಿಟ್ಟು ನಾವು ಕೂಡ ದೂರ ಹೋಗಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ ಅವ್ರ ತಂದೆ ಹೇಳ್ತಾರೆ ಈ ಕೋಟೆಡ್ ಕಲೀಲ್ ಗಿಬ್ರಾನ್ ಟು ಮೈ ಹೆಸಿಟೆಂಟ್ ಮಾತರ್ ನಾನು ದೂರ ಹೋಗೋದಕ್ಕೆ ನನ್ನ ತಾಯಿ ಹಿಂಜರಿತಿರ್ತಾರೆ ಕಳಿಸ್ಕೊಡೋದಕ್ಕೆ ಅದಕ್ಕೆ ನನ್ನ ತಾಯಿಗೆ ಕಲೀಲ್ ಗಿಬ್ರಾನ್ ಅವರ ಪದ್ಯದ ಕೆಲವು ಸಾಲೆಗಳನ್ನು ನನ್ನ ತಂದೆ ಹೇಳಿದ್ರು ಕಲೀಲ್ ಗಿಬ್ರಾನ್ ಅನ್ನೋರು ಒಂದು ಪೋಮ್ ಬರೀತಾರೆ ಆನ್ ಚಿಲ್ಡ್ರನ್ ಅಂತ ಬಹಳ ಚೆನ್ನಾಗಿದೆ ಮಕ್ಕಳನ್ನು ಹೇಗೆ ಸಾಕಬೇಕು ಅಂಥೇಳಿ ಸಾಧ್ಯ ಆದರೆ ಆ ಪೋಮ್ನ ಓದಿ ನಾನು ಕೂಡ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಸೊ ಸಾಧ್ಯ ಆದರೆ ಅದನ್ನು ವಾಚ್ ಮಾಡಿ ಅದರಲ್ಲಿ ಅವ್ರು ಹೇಳ್ತಾರೆ ಅಂದರೆ ಯುವರ್ ಚಿಲ್ಡ್ರನ್ ಆರ್ ನಾಟ್ ಯುವರ್ ಚಿಲ್ಡ್ರನ್ ನಿನ್ನ ಮಕ್ಕಳು ನಿನ್ನ ಮಕ್ಕಳಲ್ಲ ಏನದು ನಿನ್ನ ಮಕ್ಕಳು ನಿನ್ನ ಮಕ್ಕಳಲ್ಲ ಅಂದರೆ ನಿನ್ನ ನೆಪ ಮಾತ್ರ ನಿನ್ನ ಮಕ್ಕಳು ನಿಜವಾಗಿ ದೇವ್ರ ಮಕ್ಕಳು ಸೊ ದೇವ್ರ ಮೂಲ ದೇವರಿಂದ ಬಂದಿರೋದು ಬಿಟ್ಟರೆ ನಿನ್ನ ಮೂಲಕ ಅಷ್ಟೇ ಬಂದಿರೋದು ನಿನ್ನ ಮಕ್ಕಳಲ್ಲ ಅವರು ಅಂತ ಹೇಳ್ತಾರೆ ದೇ ಆರ್ ದ ಸನ್ಸ್ ಆ್ಯಂಡ್ ಡಾಟರ್ಸ್ ಆಫ್ ಲೈಫ್ಸ್ ಲಾಂಗಿಂಗ್ ಫಾರ್ ಇಟ್ಸೆಲ್ಫ್ ತನ್ನದೇ ಆದ ಆಶಾಭಾವನೆಗಳಿರತ್ತೆ ಜೀವನದ ಗುರಿ ಇರುತ್ತೆ ಅದನ್ನು ಹೊತ್ತು ದೇವರ ಮಕ್ಕಳು ಈ ಭೂಮಿಗೆ ಬರ್ತಾರೆ ಅವರು ನಿನ್ನ ಮಗ ನಿನ್ನ ಮಗಳಲ್ಲ ದೇ ಕಮ್ ಥ್ರೂ ಯು ಬಟ್ ನಾಟ್ ಫ್ರಮ್ ಯು ಅವರು ನಿನ್ನ ಮೂಲಕ ಬರ್ತಾರೆ ಆದರೆ ನಿನ್ನಿಂದ ಬರಲ್ಲ ದೇವರಿಂದ ಬರ್ತಾರೆ ಯು ಮೇಕ್ ಯು ದೆಮ್ ಯುವರ್ ಲವ್ ಬಟ್ ನಾಟ್ ಯುವರ್ ಥಾಟ್ಸ್ ನೀನು ನಿನ್ನ ಪ್ರೀತಿ ಕೊಡ್ಬೋದು ಪ್ರೀತಿ ಕೊಟ್ಟು ಸಾಕು ಅವರನ್ನು ಗುರಿ ತಲುಪಿಸೋದಕ್ಕೆ ನೀನೇನು ಮಾಡಬೇಕು ಅದನ್ನು ಮಾಡು ಆದರೆ ನಿನ್ನ ಆಲೋಚನೆಗಳನ್ನು ಅವ್ರ ಮೇಲೆ ಹೇರಿಬೇಡ ಫಾರ್ ದೇ ಹ್ಯಾವ್ ದೇರ್ ಓನ್ ಥಾಟ್ಸ್ ಅವ್ರಿಗೆ ಅವರದೇ ಆದ ಆಲೋಚನೆಗಳಿವೆ ಅವರದೇ ಆದ ಕನಸುಗಳಿವೆ ದಾರಿಗಳಿವೆ ದೇವರು ಅದನ್ನು ತಲುಪೋದಕ್ಕೆ ಹೆಲ್ಪ್ ಮಾಡ್ತಾನೆ ನೀನು ನೆಪ ಮಾತ್ರ ಅಷ್ಟೇ ನೆಪ ಮಾತ್ರಕ್ಕೆ ಅವನಿಗೆ ಹೆಲ್ಪ್ ಮಾಡು ನಿನ್ನ ಆಲೋಚನೆಗಳನ್ನು ಅವ್ರ ಮೇಲೆ ಹೇರ್ಬೇಡ ಹೇಳಿ ಕಲೀಲ್ಗೆ ಗಿಬ್ರಾನ್ ಅವರು ಬಹಳ ಸುಂದರವಾಗಿ ಹೇಳ್ತಾರೆ ಆ ಲೈನ್ಸ್ಗಳನ್ನು ಇವರ ತಂದೆ ಅಬ್ದುಲ್ ಕಲಾಂ ಅವರ ತಂದೆ ತಾಯಿಗೆ ಹೇಳ್ತಾರೆ ಐ ಎಂಜಾಯ್ಡ್ ದಿಸ್ ಲೆಸನ್ ಡಿಡ್ ಯು ಎಂಜಾಯ್ ಹಿಟ್ ಲೈಕ್ ಬಟನ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್